ವೆಲ್ಕಮ್ ಟು ಡಿ ಟಿ ವಿ ಕರ್ನಾಟಕ. ಇಂದು ವಿಶೇಷವಾದಂಥ ಶ್ರಾವಣ ಮಾಸದ ಹುಣ್ಣಿಮೆ ಮುಗಿದಿದೆ. ಹೌದು ವೀಕ್ಷಕರೇ, ನಾಳೆಯ ಮಂಗಳವಾರದಿಂದ ಈ ಐದು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ. ಹಾಗೆ ನಾಳೆಯ ಮಂಗಳವಾರದ ದಿನ ಈ ಐದು ರಾಶಿಯವರಿಗೂ ಕೂಡ ಒಳ್ಳೆಯ ಅದೃಷ್ಟ ಅಂತಾನೆ ಹೇಳಬಹುದು. ಹೌದು ವೀಕ್ಷಕರೇ, ಹಾಗಾದರೆ ಐದು ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಯಾರು ಕೂಡ ವಿಡಿಯೋನ ತಪ್ಪದೆ ನೋಡಿ. ಈ ವಿಡಿಯೋವನ್ನು ನೋಡುವ ಮೊದಲು ಈ ವಿಡಿಯೋಗೆ ಬಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಒಂದು ಹೊಸ ಅಪ್ಡೇಟ್ಗಾಗಿ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ನ ಚೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದು ಮುಖ್ಯವಾದಂಥ ಮಾಹಿತಿ, ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋವಂಥ ಗುರುಜಿ ನಂಬರ್ಗೆ ಕರೆ ಮಾಡಿದರೆ ಅವರು ನಿಮಗೆ ತಕ್ಷಣವೇ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿಕೊಡುತ್ತಾರೆ. ನಂಬಿ ಕರೆ ಮಾಡಿ ವೀಕ್ಷಕರೇ. ಇನ್ನು ಗಜಕೇಸರಿ ಯೋಗವನ್ನು ಪಡೆಯುತ್ತಿರುವ ಐದು ರಾಶಿಗಳಲ್ಲಿ ಮೊದಲನೆಯದಾಗಿ ಮಿಥುನ ರಾಶಿ. ಹಾಗಾದರೆ ಇವರಿಗೆ ನಾಳೆಯಿಂದ ಹೇಗಿದೆ ನೋಡೋಣ ಬನ್ನಿ. ಪ್ರೇಮಿಗಳಿಗೆ ಬಾಂಧವ್ಯ ಗಟ್ಟಿಯಾಗಿರುವುದಿಲ್ಲ. ಹೌದು ವೀಕ್ಷಕರೇ, ನಿಮಗೆ ಆಗಾಗ ಸಂಚಾರಗಳು ದೇಹಾಯಾಸವನ್ನು ತರಲಿವೆ. ಕ್ರಯ ವಿಕ್ರಯಗಳು ಲಾಭಕರವಾಗಲಿದೆ. ಇನ್ನು ನಿಮ್ಮ ಸಂಸಾರದಲ್ಲಿ ಕಿರಿಕಿರಿ ಇದ್ದರೂ ಸಹ ಮೂಡಿದ ಅನುಮಾನಗಳು ದೂರವಾಗುತ್ತವೆ. ನೀವು ಸೃಜನಶೀಲ ಮತ್ತು ಕಲಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಹೊಂದುತ್ತೀರಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವ ಹೊಸ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಕೈತಪ್ಪಿದ ಅವಕಾಶಗಳು ಪುನಃ ಲಭಿಸಲಿದೆ. ನಿರುದ್ಯೋಗಿಗಳಿಗೆ ಸಮಾಧಾನವಿರುವುದು. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯ ಸಾಧನೆಯಾಗಲಿದೆ. ಇನ್ನು ಉದ್ವೇಗ ಯಾವುದೇ ಕಾರಣಕ್ಕೂ ಬೇಡ. ಉದ್ಯೋಗದಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಲಿದೆ. ಸರ್ಕಾರದ ಅನುದಾನ ಶೀಘ್ರದಲ್ಲಿಯೇ ನಿಮ್ಮ ಕೈ ಸೇರಲಿದೆ. ಇನ್ನು ಮೂರನೇ ರಾಶಿಯಾಗಿ ವೃಷಭ ರಾಶಿ. ಮದುವೆಯಾದ ವಯಸ್ಕರಿಗೆ ಬರುವ ಯೋಗ್ಯ ಸಂಬಂಧಗಳು ಮಾಂಗಲ್ಯ ಭಾಗ್ಯಕ್ಕೆ ನಾಂದಿ ಆಡಲಿವೆ. ಆಪ್ತರ ಕಾರ್ಯಗಳಿಗಾಗಿ ಸಮಯ ವ್ಯರ್ಥವಾಗಲಿದೆ. ಇನ್ನು ನಿಮ್ಮ ಸಂತಾನಾಪೇಕ್ಷೆಗಳಿಗೆ ದೈವಾನುಗ್ರಹವಾಗಲಿದೆ. ಹೊಸ ಯೋಜನೆಗಳ ಕುರಿತಾಗಿ ಚಿಂತಿಸುವ ನೀವು ಅದಕ್ಕೆ ತಗಲುವ ಹಣದ ವಿಷಯದಲ್ಲಿ ಹಿಂದೆ ಇರುತ್ತೀರಿ. ಇನ್ನು ವೃತ್ತಿಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳಿ. ಇನ್ನು ನಾಲ್ಕನೆಯದಾಗಿ ಕನ್ಯಾ ರಾಶಿ. ಆರ್ಥಿಕವಾಗಿ ಖರ್ಚು ವೆಚ್ಚಗಳು ಅಡಕವಾಗಿ ತೋರಿಬಂದರೂ ಸಹ ಧನಾಗಮನಕ್ಕೆ ತೊಂದರೆ ಆಗದು. ಕಮಿಷನ್ಗಳ ವ್ಯವಹಾರದಲ್ಲಿ ಲಾಭವಿದೆ. ಪಾಲುದಾರಿಕೆಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಉತ್ತಮ. ಮನೆಗೆ ಬಂದವರ ಎದುರು ಮಕ್ಕಳ ಬಗ್ಗೆ ದೂರುಗಳನ್ನು ಹೇಳಬೇಡಿ. ನೆರೆಹೊರೆಯವರು ಮತ್ತು ಸಂಬಂಧಿಕರ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಮಾತಿನ ಮೇಲೆ ಸಂಯಮವಿರಲಿ. ಇನ್ನು ಕೊನೆಯ ರಾಶಿಯಾಗಿ ಮತ್ತು ಐದನೇ ರಾಶಿಯಾಗಿ ಈ ರಾಶಿಯವರಿಗೆ ನಾಳೆಯಿಂದ ಚಿಂತಿತ ವಿಚಾರಗಳು ಹಂತ ಹಂತವಾಗಿ ನೆರವೇರಲಿದೆ. ಸಂಚಾರ ವೃತ್ತಿ ಕಮಿಷನ್ ಏಜೆಂಟರಿಗೆ ಒಳ್ಳೆಯ ಆದಾಯವಿರುತ್ತದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಹರಿಸುವುದು ಒಳ್ಳೆಯದು. ಕೆಲವರಿಗೆ ಕಚೇರಿಯಲ್ಲಿ ನೋಟಿಸ್ ಸಿಗುವ ಸಾಧ್ಯತೆ ಇರುತ್ತದೆ. ಕೆಲಸದ ಸಮಸ್ಯೆಗಳು ಪರಿಹಾರವಾಗಬಹುದು. ಇನ್ನೂ ಕೆಲವರು ಹೊಸ ಯೋಜನೆಯಲ್ಲಿ ಕೆಲಸವನ್ನು ಪ್ರಾರಂಭಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.